ಇದೆಲ್ಲಾ ಗಲಾಟ ಆಗದು ನಮ್ಮ ಡ್ಯಾಡಿ ಮನೆಯಲ್ಲಿ ಇರುತ್ತೆ ಮನೆಯಲ್ಲಿ ಇರ್ತಾರಲ್ಲ ಆ ಟೈಮ್ ಗಲಾಟ ಆಗಲ್ಲ ನಮ್ಮ ಡ್ಯಾಡಿ ಸ್ಟೇಷನ್ ಗೆ ಹಿಂಗ್ ಒಟ್ರು ಅದೇ ಟೈಮ್ ನಲ್ಲಿ 1000 3000 ಪೀಪಲ್ ಮನೆ ಹತ್ರ ಬಂದು ಬರದು ಅದು ಕಲ್ಲು ಇದು ಎಲ್ಲಾ ಓಡಿದ್ರು ಪ್ರೆಸೆನ್ಸ್ ಆಫ್ ಪೊಲೀಸ್ ಏ ಓಡಿತಾರ ಅವರು ಪೊಲೀಸ್ ಇಟ್ಕೊಂಡೆ ಓಡಿತಾರ ಅವರು ಇದನಲ್ಲಿ ಪೊಲೀಸ್ ಏನು ಮಾಡಲ್ಲ ಇದೇನ ಪೊಲೀಸ್ ಅಂತ್ರೆ ಒಬ್ಬ ಮನುಷ್ಯನ ಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ 106 ಜನ ಇರ್ತಾರ ಅಲ್ವಾ ಬರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ संपादने नोडे दी पर्सनल बरतार ಇವರು ಹೋಗಿ ಅವರು ಬರೆ ಕೆಟ್ ಕೆಟ್ ಮಾತು ಹೇಳಿ ನಮ್ಮ ತಂದೆ ಬಗ್ಗೆ ಬರೆ ರಾಂಗ್ ಅಡ್ವೈಸ್ ಕೊಟ್ಟಿ ಕರ್ಕೊಂಡು ಬರ್ತಾರೆ ಇಲ್ಲ ಅಂದ್ರೆ ಕಾಸ್ ಕೊಟ್ಟಿ ತಗೊಂಡು ಬರ್ತಾರೆ ಇವರು ಮಾಡಬಹುದು ಈ ತರ ಯಾರು ಯಾರ್ಯಾರು ನಮ್ಮತ್ರ ಬರ್ತಾರೆ ಅವರಿಗೆ ಹೇಳ್ತಾರೆ ಯಾಕ್ರಿ ಹೋಗ್ತೀರಾ ಹಿಂದೂ ಹತ್ರ ಹಿಂದೂ ಮನೆಗೆ ಏನಿಕ್ರೆ ಹೋಗ್ತೀರಾ ನೀವು ಏನ್ರಿ ಮಾತಾಡ್ತೀರಾ ನೀವು ಅಂತ ಎಲ್ಲ ಹಿಡಿ ನಮ್ಮ ಏರಿಯಾದಲ್ಲಿ ಯಾರು ಮಾತಾಡಲ್ಲ ನಮ್ಮತ್ರ ಈ ತರ ಮಾಡ್ತಾರೆ ಅದು ಒಳ್ಳೆದಾ ಆದ್ರೆ ಯಾರು ಮಾತ್ರಲ್ಲ ಅಂದ್ರೆ ಆದ್ರೇನು ನಮ್ಮ ಡ್ಯಾಡಿಗೆ ಫುಲ್ ಸಪೋರ್ಟ್ ಇತ್ತು ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಡ್ಯಾಡಿಗೆ ರಾತ್ರಿ ಬಂದ್ರೆ ಫೋನ್ ಮಾಡಿ ಹೇಳ್ತಾ ಇದ್ರು ಈ ತರ ಆಗ್ತಾ ಇದೆ ನಿಮ್ಮ ಹಿಂಗಡೆ ಈ ತರ ಹೇಳ್ತಾ ಇದ್ದಾರೆ ಅಂತ ನಮ್ಮ ತಂದೆ ಏನು ಹೇಳಲಿಲ್ಲ ಅವರಿಗೆಲ್ಲ ಇಷ್ಟು ಗಲಾಟೆ ಇತ್ತು ನಮ್ಮ ಡ್ಯಾಡಿ ವಿಟ್ನೆಸ್ ಕೇಳ್ರು ಬಾಪ ಒನ್ ವಿಟ್ನೆಸ್ ಅವರು ಏನು ಹೇಳ್ರು ಸರ್ ರಾತ್ರಿ ಆಗ ತಕ್ಷಣನೇ ಎಲ್ಲರೂ ಬರ್ತಾರೆ ಅವರು ಮಸ್ಜಿದಿ ಕಮಿಟಿ ಅವರು ಎಲ್ಲಾ ಬಂದಿ ಮನೆಯಲ್ಲಿ ಬಂದಿನಿಕೋ ಮಾತಾಡ್ತೀನಿ ಅಂತ ಹೇಳ್ತಾರೆ ನೀನು ಅವರಿಗೆ ವಿಟ್ನೆಸ್ ಕೊಟ್ರೆ ನೀನು ಹಿಂದೂ ನಿಮಗೇನು ಇದರ ಮಾಡ್ತೀವಿ ನಿಮಗೆ ನೀವೇ ಅಷ್ಟು ದೊಡ್ಡ ಅಧಿಕಾರಿ ನಿಮಗೇನು ಇದರ ಮಾಡ್ಬಿಟ್ರು ನಾವು ಸಣ್ಣ ಪುಟ್ಟ ಕೆಲಸ ಅಂತ ಆ ಭಯದಿಂದ ಯಾರು ವಿಟ್ನೆಸ್ ಕೊಳ್ಳಲಿಲ್ಲ ಆ ವಿಟ್ನೆಸ್ ಗೋಸ್ಕರ ಇಲ್ಲಲ್ಲ ನಮ್ಮ ಪೊಲೀಸ್ ಅವರು ಏನು ಆಕ್ಷನ್ ತಗೊಳ್ಳಲಿಲ್ಲ ನೋಡ್ರೆ ಇಲ್ಲಿ ವಿಟ್ನೆಸ್ ಕೊಳ್ಳ್ರೆ ವಿಟ್ನೆಸ್ ತಗೊಂಡ್ ಬನ್ನಿ ನಾನು ಆಕ್ಷನ್ ತಗೊಳ್ತೀನಿ ವಿಟ್ನೆಸ್ 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 पोलिस पोलिस स्ट्रिक्ट आक्शन तक मेले बेरे आगद्रे डाउट केस तक इन्वेस्टिगेशन ऐन इनवर्गू प्रॉपर आक्शन पोलिस चेकिंग इन्वेस्टिगेशन बर पोलिस पॉलिटिशियन ट्रस्टीज ಸೇರ್ಕೊಂಡು ಪ್ರೀ ಪ್ಲಾನ್ ಮಾಡಿ ಮಾಡಿರೋದು ನಮ್ಮ ತಂದೆ ಶಿವಾಜಿ ನಗರದು ಮೌಲಾನಾ ಹನೀಫ್ ಅಫ್ಸರ್ ಅಜೀಜಿಗೆ ದೊಡ್ಡ ಕೈವಾಡ ಇರೋದು ಇದರಲ್ಲಿ 3rd ಡಿಗ್ರಿ 4th ಡಿಗ್ರಿ ಟಾರ್ಚರ್ ಕುಟ್ರೆ ಅವನು ಬೈಬಿಡ್ತಾನೆ ಅವಂದೇ ಎಲ್ಲ ಕಿತಾಪತಿ ಅವನತ್ರ ಪೊಲಿಟಿಷಿಯನ್ ಇದೆ ಮನಿ ಪವರ್ ಇದೆ ಗ್ರೌಡೀಸ್ ಇದೆ ಗುಂಡಾಸ್ ಇದೆ ಎಲ್ಲ ಇದೆ ಆ ಕಲೀಂ ಪಾಷಾಗೆ ಹೋಮ್ ಮಿನಿಸ್ಟರ್ ಕೆಜೆ ಜಾರ್ಜ್ ಸಪೋರ್ಟ್ ಕೆಜೆ ಜಾರ್ಜ್ ಕಲೀಂ ಬಗ್ಗೆ ಏನು ಒಂದು ರಾಂಗ್ ಹೇಳ್ರೆ ಜಾರ್ಜ್ ಹೇಳಲ್ಲ ಬಿಡುತ್ತೆ ಹೋಮ್ ಮಿನಿಸ್ಟರ್ ನಮ್ದು ಇಷ್ಟು ದಿನ ಆಯ್ತು 4 ವರ್ಷ ಇಂದ ನಮ್ಮ ತಂದೆ ಸುತ್ತಾಡ್ತಾ ಇದ್ದಾರೆ ಏನಾದರೂ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂದ್ರೆ ಯಾರು ಬಂದಿದ್ದಾರೆ ಹೋಮ್ ಮಿನಿಸ್ಟರ್ ಗೆ ಪರ್ಸನಲ್ ಆಗಿ 2 ಸತಿ ಮಾತಾಡಿದ್ದಾರೆ ಅವರಿಗೆ ಅತ್ರ ಈ ತರ ಕೊಲೆ ಇತ್ತು ಒಂದು ವಿಸಿಟ್ ಕೂನು ಬಂದಿಲ್ಲ ಅವರು ವಿಸಿಟ್ ಬಿಡಿ ಎಷ್ಟೊಂದು ಸತಿ ನಮ್ಮ ಮನೆ ಹೊಡೆದಿದ್ದಾರೆ ಎಷ್ಟು ಸತಿ ನಮ್ಮ ಕಾರ್ ಎಲ್ಲ ಸುಟ್ಟಾಕಿದ್ದಾರೆ ಒಂದು ಸತಿನೂ ಬರ್ಲಿಕ್ಕೆ ನೋಡಲಿಲ್ಲ ಅವರು ಏರಿಯಾ ಎಂಎಲ್ಎ ನಮ್ದು ನಮ್ದು ಎಂಎಲ್ಎ ಅವರು ನಾವು ಅವರಿಗೆ ವೋಟ್ ಹಾಕಿ ಗೆಲ್ಸಿರೋದು ಅವರಿಗೆ ಅಷ್ಟೊಂದು ಕೆಲಸ ಇಲ್ಲ ಅವರಿಗೆ ಅವರದು ಬ್ಯಾಂಕ್ ಬ್ಯಾಂಕ್ ಇದು ವೋಟ್ ಬ್ಯಾಂಕ್ ಬೇಕಾಗಿತ್ತು ಅಷ್ಟೇ ವೋಟ್ ಬ್ಯಾಂಕ್ ಇವನ ಒಬ್ಬನಿಗೆ ಯಾಕೆ ಇದು ಅಷ್ಟು ಸಪೋರ್ಟ್ ಮಾಡಬೇಕು ಇಲ್ಲ ಅಂದ್ರೆ 100 ವೋಟ್ ಹೋಗ್ಬಿಡುತ್ತೆ ಅದಕ್ಕೆ ಒಂದಕ್ಕೆ ಇಲ್ಲಿ ಬಿಡಿ ಸೈಸ್ಲಿ ಅವನು 100 ವೋಟ್ ಸಿಗ್ತಾ ಇದೆ ಅದಕ್ಕೆ ನಮ್ಮ ತಂದೆ ಇರಬೇಕಾಗಿತ್ತು 1000 ಜನ ಬಂದ್ರೂನು ನಮ್ಮ ತಂದೆ ಒಬ್ಬನೇ ನಿಂತ್ಕೊಂಡು ಮಾತಾಡ್ತಾ ಇದ್ರು ಆ ತರ ಮನುಷ್ಯ ಎಲ್ಲೂ ಸಿಗಲ್ಲ ಮತ್ತೆ ಮತ್ತೆ ಆ ತರ ಜನರಿಗೆ ರೆಸ್ಪೆಕ್ಟ್ ಮಾಡಬೇಕು ಈ ತರ ಕೊಲೆ ಮಾಡಿದ ತರ ಇತ್ತು ಅವರು ನಿನಗೆ ಕೈ ಬಿಸಾಕ್ತೀನಿ ನಿನ್ನ ಕಾಲ್ ಬಿಸಾಕ್ತೀನಿ ಅದನಲ್ಲಿ ನಮ್ಮ ಡ್ಯಾಡಿ ಒಬ್ಬನೇ ಇಟ್ಕೊಂಡು ಮಾತಾಡ್ತಾ ಇದ್ರು ಏ ಕಾನೂನು ಇದೆ ಪೊಲೀಸ್ ಅವರು ಇದ್ದಾರೆ ಇನ್ ದಿ ಪ್ರೆಸೆನ್ಸ್ ಆಫ್ ಜೆಸಿ ಜಾಯಿಂಟ್ ಕಮಿಷನರ್ ಡಿಸಿಪಿ ಎರಡು ಡಿಸಿಪಿ ಎಸಿಪಿ ಎಲ್ಲ ಅವರ ಮುಂದೆ ಅವರು ಹೇಳ್ತಾ ಇದ್ರು ಕೊಲೆ ಮಾಡ್ತೀವಿ ನೀನು ಆಚೆ ಹೋಗ್ರೆ ನಮ್ಮ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ರು ಏನ್ ಮಾಡಿದ್ದೀರಾ ಜೆಸಿ ಡಿಸಿಪಿ ಎಲ್ಲ ಸೇರ್ಕೊಂಡು ನೀವು ಸರಿಯಾಗಿ ಹೋಗಿಲ್ಲ ಅವರಿಗೆ ಸರಿಯಾಗಿ ಸೀರಿಯಸ್ ಆಕ್ಷನ್ ತಗೊಳ್ಳಲಿಲ್ಲ ನೀವು ಇನ್ನೂ ತಕ ಅರೆಸ್ಟ್ ಮಾಡಲಿಲ್ಲ ಅವರಿಗೆ ನಾನು ನನ್ನ ತಂದೆ ಸತ್ತೋಗೋ ತನಕನೂ ಹೇಳಿದ್ದಾರೆ ಇದೆ ಇವರೇ ಇವರ ಮೇಲೇನೆ ನನಗೆ ಡೌಟ್ ಇರೋದು ಇವರಿಗೆ ಹಿಡೀರಿ ಇವರಿಗೆ ಹಿಡೀರಿ ಅಂತ ಈಗ ಯಾರೋ ಮಾಡಿರೋದು ಯಾರಿಗೆ ಹಿಡ್ಕೊಂಡಿದ್ದಾರೆ ಈ ಮಾತು ಆಗುತ್ತಾ ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅವರಿಗೆ ಹಿಡಿದಿ ಅವರಿಗೆ ಟಾರ್ಚರ್ ಮಾಡಬೇಕು ಅವಾಗಲೇ ಸತ್ಯ ಎಲ್ಲ ಬರುತ್ತೆ ಟ್ರೂತ್ ಈ ಬಗ್ಗೆ ನಮ್ಮ ಡ್ಯಾಡಿಗೆ ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ಸ್ ಕೊಟ್ಟರು
ಈಗ ಏನು ಹೇಳ್ತಾರೆ ಶ್ರೀನಿವಾಸ್ ಅವರು ಇಲ್ಲ ರೀ ಕೊಲೆ ಆಗಿತ್ತು ಡಿಜೆ ಹಳ್ಳಿ ಲಿಮಿಟ್ಸ್ ನಲ್ಲಿ ಅವ್ರು ನೋಡ್ತಾರೆ ನಾನೇನ್ ಮಾಡಲ್ಲ ಸುಳ್ಳು ಡಿಜೆ ಹಳ್ಳಿ ಲಿಮಿಟ್ಸ್ ಇಲ್ಲ ಅದು ಏನಿಲ್ಲ ಇವರೇ ಪ್ರೀಪ್ಲಾನ್ ಮಾಡಿ ಎಲ್ಲನಾದ್ರೂ ಕೆಜಿ ಹಳ್ಳಿ ಇದರಲ್ಲಿ ಬಂದ್ಬಿಟ್ರೆ ಕೊಲೆ ಆಗಿದ್ರೆ ಎಲ್ಲೋ ಶ್ರೀನಿವಾಸ್ ಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೆಸರು ಮೇಲೆ ಏನು ಬರುತ್ತೆ ಅಂತ ಎಲ್ಲ ಸೇರ್ಕೊಂಡು ಅವರು ಅಲ್ಲೇ ಕೊಲೆ ಮಾಡಿ ಆ ಕಡೆ ಹಾಕಿರೋದು ಬರೇ 500 ಮೀಟರ್ಸ್ ದೂರ ಹಾಕಿರೋದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 500 ಇಲ್ಲ ಇನ್ನು ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಇತ್ರ ಮಾಡಿದ್ದಾರೆ ಅವರು ಏಪ್ರಿಲ್ 30ನೇ ತಾರೀಕು ಏನಿರಲಿಲ್ಲ ಆರಾಮಾಗಿದ್ರು ಎಲ್ಲ ಅವರು ಆರಾಮಾಗಿದ್ರು ನಾನು ಕಾಲೇಜ್ ಹೋಗಿದ್ದೆ ನಮ್ಮದು ಇಂಟರ್ನಲ್ಸ್ ನಡೀತಾ ಇತ್ತು ಪ್ರೀ ಫೈನಲ್ಸ್ ಗೆ ಆ ಎಕ್ಸಾಮ್ಸ್ ಗೆ ನಾನು ಹೋಗಿದ್ದೆ ಇವನು ಟ್ಯೂಷನ್ ಹೋಗಿದ್ದೆ ಇವನು ಸೆಕೆಂಡ್ ಪಿ ಯು ಸಿ ಇದು ಇನ್ನೊಂದು ತಮ್ಮ ಇದ್ದಾನೆ ನಾನು ಅವನು ನನ್ನ ಜೊತೆಯಲ್ಲಿ ಕಾಲೇಜ್ ಹೋಗಿದ್ದ ನಾವು ಎಲ್ಲ ಕಾಲೇಜಲ್ಲಿ ಇದ್ದೀವಿ ನಮ್ಮ ತಂದೆನೂ ಹೋಗಿದ್ದಾರೆ ಆಫೀಸ್ಗೆ ಅವ್ರ ಕೆಲಸಕ್ಕೆ ಹೋಗಿ ಆರಾಮಾಗಿ ಎಲ್ಲ ದಿನ ಪೂರ್ತಿ ದಿನ ಅಲ್ಲೇ ಇದ್ದರು ಅವರು ಆಫೀಸಲ್ಲಿ ಸಂಜೆ ಆ 5 ಗಂಟೆಗೆ ಫೋನ್ ಮಾಡಿದ್ದಾರೆ ಮನೆಗೆ ಈ ತರ ನಾನು ಬರ್ತಾ ಇದ್ದೀನಿ ಮನೆಗೆ ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಇರ್ತೀನಿ ಏನಾದರೂ ತೊಗೊಂಡು ಬರಬೇಕಾ ಅಂತ ಕೇಳಿದ್ದಾರೆ ಅವರು ನಮ್ಮ ಮಮ್ಮಿ ಹೇಳಿದ್ದಾರೆ ಏನು ಬೇಡ ನೀವು ಬೇಗ ಬಂದುಬಿಡಿ ಮನೆಗೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಅಷ್ಟೊಂದು ಹೇಳಿದ್ದಾರೆ ನಮ್ಮ ಮಮ್ಮಿನೂ ಸರಿ ಅಂತ ಬಂದಿದ್ದಾರೆ ಅವರು ಎಲ್ಲಿ ನಮ್ಮ ಮನೆಯಿಂದ ಬರೇ 500 ಮೀಟರ್ಸ್ ದೂರ ಅಷ್ಟೇ ನಮ್ಮ ಮನೆ ಮುಂದೆ ಇದೆ ಬ್ಯಾಕ್ ಸೈಡೆ ಅಂಬೇಡ್ಕರ್ ಹಾಸ್ಪಿಟಲ್ ಮೇನ್ ರೋಡ್ ಅದು ಶ್ಯಾಮ್ಪುರ ಮೇನ್ ರೋಡು ಅಲ್ಲಿ ಬಂದ್ಬಿಟ್ಟು ಕೊಲೆ ಮಾಡಿಬಿಟ್ರು ಇನ್ ಫುಲ್ ಪಬ್ಲಿಕ್ ವ್ಯೂನಲ್ಲಿ ಫುಲ್ ಪಬ್ಲಿಕ್ ಸ್ಲಿಟ್ ಮಾಡಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀನಾಗಿ ಥ್ರೋಟ್ ಸ್ಲಿಟ್ ಮಾಡಿ ಇದೆಲ್ಲ ಇದು ಫುಲ್ ಅಬ್ಡಮನ್ ಯಾವ ಜಾತಿಯಲ್ಲಿ ಹೇಳ್ತಾ ಯಾವ ಧರ್ಮದಲ್ಲಿ ಹೇಳ್ತಾ ಹೇಳಿ ನೀವು ಈ ತರ ಅನ್ಯಾಯ ಮಾಡಲಿಕ್ಕೆ ಅವ್ರು ಜಸ್ಟಿಸ್ಗೆ ಓಡಾಡ್ರು ಜಸ್ಟಿಸ್ಗೆ ಈ ತರ ಕೊಟ್ರು ನಮ್ಮ ಡ್ಯಾಡಿ ನಾ ತೋ ರೌಡಿ ರೌಡಿ ಶೀಟ್ನಲ್ಲಿ ಏನೂ ಇಲ್ಲ ನಮ್ಮ ಡ್ಯಾಡಿ ಕ್ಲೀನ್ ಡೈಲಿ ಇರೋದು ಎಜುಕೇಟೆಡ್ ಪರ್ಸನ್ ಇವನ್ ಹಿ ನೋಸ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ರಾಂಗ್ ಪಬ್ಲಿಕ್ದು ಏನು ಮಿಸ್ಟೇಕ್ ಇಲ್ಲ ಇದರಲ್ಲಿ ಪಬ್ಲಿಕ್ದು ಏನು ಮಿಸ್ಟೇಕೇ ಇಲ್ಲ ಈ ಇದಾರಲ್ವಾ ಇದು ಟ್ರಸ್ಟೀಸ್ ಅವರು ಅವ್ರದೇ ಮಿಸ್ಟೇಕ್ ಅವರೇ ಮಾಡಿರೋದು ಅವ್ರದೇ ಕೈವಾಡ ಎಲ್ಲ ಹೋಗಿ ಅನೌನ್ಸ್ಮೆಂಟ್ ಮಾಡಬೇಕು ಎಲ್ಲ ಪಬ್ಲಿಕ್ಗೆ ಕೆಟ್ಟ ಕೆಟ್ಟ ಮಾತು ಹೇಳಬೇಕು ರಾಂಗ್ ಅಡ್ವೈಸ್ ಕೊಡಬೇಕು ಇದೆಲ್ಲ ಏನಕ್ಕೆ ಮಾಡಿರೋದು ಲೀಗಲ್ ವೈಸ್ ನಮ್ಮ ತಂದೆ ಎಲ್ಲೋ ವಿನ್ ಆಗಿಬಿಡುತ್ತೆ ಇವಾಗಿಂದಾನೆ ಪಬ್ಲಿಕ್ಗೆ ಹೇಳಿದರೆ ಇವಾಗಿಂದಾನೆ ಪಬ್ಲಿಕ್ಗೆ ನಮ್ಮ ಅಂಡರ್ ಇಟ್ಕೊಂಡಿದ್ರೇ ನಾಳೆ ದಿನ ನಾವು ಸಕ್ಸಸ್ ಆಗ್ತೀವಿ ಅಂತ ಅವ್ರ ಪ್ಲ್ಯಾನ್ ಇದ್ದು ನಮ್ಮ ತಂದೆ ಅಲ್ಲಿ ಕೊಲೆ ಆಗಿ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಂಗಿದ್ರು ಗೊತ್ತಾ ಅವರು ಒಂದು ಗ್ಲಾಸ್ ನೀರಿಗೂ ಕೇಳ್ತಾ ಇದ್ರು ಯಾರು ಕೊಡಲಿಲ್ಲ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡಲಿಲ್ಲ ಅವ್ರಿಗೆ ಈ ಥರ ಮಾಡ್ತಾರೆ ಯಾರನ್ನಾದರೂ ಕರೆಕ್ಟ್ ಕ್ಲೀನ್ ಇಲ್ಲಿಂದ ಕಟ್ ಮಾಡಿದ್ದಾರೆ ಈ ಥರ ಕಟ್ ಮಾಡಿ 32 ಟೈಮ್ಸ್ ಚುಚ್ಚಿದ್ದಾರೆ ಅವ್ರಿಗೆ ಚಾಕುಯಿಂದ ಈ ಥರ ಮಾಡ್ಬೋದಾ ಪಬ್ಲಿಕ್ ಏನು ಮಾಡ್ತಾ ಇದ್ರು ಅವಾಗ ಪೊಲೀಸ್ ಕೇಸ್ ಪೊಲೀಸ್ ಕೇಸ್ ಪೊಲೀಸ್ ಕೇಸ್ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ಬೇಕಾ ಯಾರು ಯಾರು ಹೆಲ್ಪೇ ಮಾಡಲಿಲ್ಲ ನಮ್ಮ ತಂದೆಗೆ ಅಲ್ಲಿ ಒಂದು ಕಾಲ ನಮ್ಮ ತಂದೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ನಮಗೆ ಗೊತ್ತು ಅದು ನಮ್ಮ ತಂದೆಗೆ ಯಾರು ಸಪೋರ್ಟಿಂಗ್ ಹ್ಯಾಂಡ್ಸ್ ಇರಲಿಲ್ಲ ನಮಗೂ ಯಾರು ಸಪೋರ್ಟಿಂಗ್ ಹ್ಯಾಂಡ್ಸ್ ಇರಲಿಲ್ಲ ಇವಾಗ ನಾವು ಇರೋದು ಬರೀ 3 ಜನ ನಮ್ಮ ತಂದೆ ಇರ್ತಾ ಇದ್ರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಎಜುಕೇಶನ್ ಇಲ್ಲ ಇವಾಗ ಯಾರು ಮಾಡ್ತಾರೆ ಇವಾಗ ಸ್ಟಿಲ್ ನಾವು ಓದ್ತಾ ಇದ್ದೀವಿ ನಾವು ನಾವೇನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಾವು ಹೌದಪ್ಪ ಹೋಗ್ಬಿಡ್ ಬಿಡಪ್ಪ ಅಂತ ನಾವು ಸ್ಟಡೀಸ್ ನೋಡೋಣ ನಮ್ಮ ಮನೆ ನೋಡೋಣ ಇವಾಗ ಯಾರಿಗೆ ನೋಡೋಣ ಇವಾಗ ಇವಾಗ ಇವ್ರದ್ದು ರೌಡಿಸಮ್ ನೋಡೋಣ ನಮ್ಮ ತಂದೆಗೇ ಕೊಲೆ ಮಾಡಿಬಿಟ್ರು ಇವರು ಇವಾಗ ನಮಗೆ ಯಾವಾಗ ಮಾಡಲ್ಲ ಹೇಳಿ ಅವರು ಕ್ಲೀನಾಗಿ ಹೇಳ್ತಾ ಇದ್ದಾರೆ ನಿಮ್ಮ ತಂದೆಗೇ ಕೊಲೆ ಮಾಡಿದ್ದೀವಿ ನಿಮಗೆ ಏನೀಗ ಮಾಡಲ್ಲ ನಾವು ಇದೆಲ್ಲ ಮಾತು ಮಾತಾಡ್ಬೋದು ಕ್ಲೀನಾಗಿ ಹೇಳಿದ್ದಾರೆ ಈಗ ನಿಮ್ಮ ಡ್ಯಾಡಿ ಹೋಯ್ತು ಈಗ ನೆಕ್ಸ್ಟ್ ಟಾರ್ಗೆಟ್ ನೀವೇ ಮಕ್ಕಳು ಈಗ ನೋಡ್ತಾ ಇರೋ ನಿಮ್ಮ ಡ್ಯಾಡಿ ಹೋದ್ರು ನಿಮಗೆ ಕೊಲೆ ಮಾಡಿ ಅಂಡರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ನಮ್ಮ ಡ್ಯಾಡಿ ಸ್ಟಾಪ್ ಮಾಡಿದ್ದಾರೆ ಚಾಲೆಂಜ್ ಕೊಟ್ಟಿದ್ದಾರೆ ಅವರು ನಿಮ್ಮ ಅಪ್ಪ ಹೋದ ತಕ್ಷಣನೇ ನಾವು ಬಿಲ್ಡಿಂಗ್ ಕಟ್ಸ್ತೀವಿ ಅಂತ ಅದೆಲ್ಲ ಪೊಲೀಸ್ ಮಾಡ್ತಾರೋದು ಅದೆಲ್ಲ ಬರೇ ಆ ಮಸ್ಜಿದ್ ತೋರಿಸಿ ಆ ಟ್ರಸ್ಟ್ ಹೆಸರು ತೋರಿಸಿ ಮಸ್ಜಿದಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ದಾರೆ ಮಸ್ಜಿದ್ ಕನ್ಸ್ಟ್ರಕ್ಷನ್ ಆಗಲಿಲ್ಲ ಅವ್ರ ಮನೆಯೆಲ್ಲ ನೋಡಿ ಹೋಗಿ ಹೆಂಗ್ ಕನ್ಸ್ಟ್ರಕ್ಷನ್ ಆಗಿದೆ 3-4 ಮನೆ ಕಟ್ಟಿದ್ದಾರೆ 3 ಫ್ಲೋರ್ಸ್ ಬಿಲ್ಡಿಂಗ್ ಆಗಿದೆ ಇನ್ಕಮ್ ಸೋರ್ಸ್ ಬೇರೆ ಇನ್ಕಮ್ ಸೋರ್ಸನ್ನು ಮಾಡ್ಕೊಂಡಿದ್ದಾರೆ ಅವರು ಎಲ್ಲೋ ನಮ್ಮ ನಾಳೆ ದಿನ ಇನ್ ಫ್ಯೂಚರ್ ನಮ್ಮ ತಂದೆ ಎಲ್ಲೋ ವಿನ್ ಆಯಿತು ಅಂದರೆ ಇವ್ರದ್ದು ಎಲ್ಲ ಅಹನತ ಆಗಿಬಿಡುತ್ತೆ ಲಾಸ್ ಆಗುತ್ತೆ ಅಂತ ಬೇರೆ ಆಪ್ಷನ್ ಇಟ್ಕೊಂಡಿದ್ದಾರೆ ಅವರು ಎಲ್ಲ ಯಾರು ಫಸ್ಟು ಕಲ್ಪ್ರಿಟ್ ನಾನು ಹೆಸರು ಹಾಕಿದ್ದೀನಿ ಮೌಲಾನಾ ಹನೀಫ್ ಅಫ್ಸರ್ ಅಜೀಜಿ ಅವನದೇ ಎಲ್ಲ ಇದು ಅವನಿಗೆ ತಗೊಂಡು 3rd degree ಟಾರ್ಚರ್ ಕೊಟ್ರೆ ಅವನೇ ಬೈ ಹೇಳೋದು ಅವ್ನು ಎಷ್ಟು ಒಳ್ಳೆ ಅಂತ ಹೇಳ್ತಾನೆ ನಮಗೆ ಗೊತ್ತು ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ ಅವ್ರ ಮಧ್ಯದಲ್ಲಿ ಇಟ್ಕೊಂಡು ನಾವು ನೋಡಿದ್ದೀವಿ ಅವ್ರು ಏನಂತ ಯಾರಿಗೆ ಏಟ್ ಸಿಗುತ್ತೆ ಅವನಿಗೆ ನೋವು ಹೆಂಗಾಗುತ್ತೆ ಅವನಿಗೆ ಗೊತ್ತು ಬೇರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವನ್ ಡಾಕ್ಟರ್ಗೂ ಗೊತ್ತಾಗಲ್ಲ
ಅವನೇ ಡಾಕ್ಟರ್ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನೆ ಅವನಿಗೂ ನೀವು ಗೊತ್ತಾಗಲ್ಲ ನಮ್ಮ ತಂದೆಗೆ ಅವರಿಗೆ ಜಸ್ಟಿಸ್ ಸಿಗಬೇಕಂದ್ರೆ ಸೆಂಟ್ರಲ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ಇಂದ ಸಿಬಿಐ ಗೆ ಕರೀರಿ ಅವರಿಂದ ಇನ್ವೆಸ್ಟಿಗೇಷನ್ ಮ್ಯಾಟರ್ ಮಾಡ್ಲಿ ಆಮೇಲೆ ನಾರ್ಕೋಟಿಕ್ ಟೆಸ್ಟ್ ಕೊಡಿರಿ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಏನು ಮಾಡ್ಲಿಲ್ಲ ಅಂದ್ರು ಇಂಟ್ರೋಗೇಷನ್ ಇಲ್ಲ ಅಂದ್ರೆ ಯಾರು ಬರಲ್ಲ ಇವಾಗ